ಅಮ್ಮ ನಮಸ್ಕಾರ ಅಮ್ಮ. ಅಂಗೈಲಿ ಆರೋಗ್ಯ ವಿಭಾಗಕ್ಕೆ ಸ್ವಾಗತ. ಥ್ಯಾಂಕ್ ಯು. ಇವತ್ತೇನು ಹೇಳ್ಕೊಡ್ತೀರಮ್ಮ ನಮಗೆ? ಇವತ್ತೊಂದು ಮಖಾನ ಫ್ರೈ ಮಾಡೋಣ. ಮಖಾನ ಫ್ರೈ, ಇದು ಮಾಡೋದು ಹೇಗೆ ಅಂತ ಹೇಳಿದ್ರೆ, ಮಖಾನ ಮಾತ್ರ ನಾವು ಬರೀ ಡ್ರೈ ರೋಸ್ಟ್ ಮಾಡ್ಕೊಳ್ಳೋದು, ಬಾಕಿದೆಲ್ಲನೂ ಕೂಡ ಎಣ್ಣೆಲಿ ಹಾಕಿ ಕರಿಯೋ ಅಂಥದ್ದು. ಓಕೆ. ಕೊನೆಯಲ್ಲಿ ಎಣ್ಣೆ ಜೊತೆಗೆ ಮಖಾನ ಫ್ರೈ ಮಾಡಿರೋದನ್ನು ಹಾಕಿ ಸ್ವಲ್ಪ ಇದು ಮಾಡಿದ್ರೆ ಅದು ಬಿಸಿಯಾಗಿರುತ್ತಲ್ಲ, ಉಪ್ಪು ಖಾರ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋದು, ಮಿಕ್ಸ್ಚರ್ ಥರ ಮಾಡೋದು ಅಷ್ಟೇ. ಮಿಕ್ಸ್ಚರ್ ಥರ. ಓಕೆ. ಸೊ ಹಾಗಾದರೆ ನಾವು ಕೆಲಸ ಮಾಡೋಣ, ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳೋಣ ಫಸ್ಟು, ಎಲ್ಲ ಕರೆದ್ಬಿಟ್ಟು ಲಾಸ್ಟಲ್ಲಿ ಅದನ್ನು ನಾವು ಬಳಸ್ತಾ ಇದ್ದೀವಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಅಮ್ಮ ಇದು ಕಾಗಿಲ್ ಕಾದ ತಕ್ಷಣ ಒಂದೊಂದಾಗೆಲ್ಲ ಕರಿತೀನಿ. ಓಕೆ. ಅಷ್ಟರಲ್ಲಿ ನೀವು ಇದರಿಂದ ಏನೇನು ಉಪಯೋಗ ಇದೆ ಅದು ಹೇಳ್ಬಿಡಿಮ್ಮ. ಮಳೆಗಾಲ ಬಂತು, ಏನೇನೋ ಔಷಧ ಎಲ್ಲ ಹೇಳ್ಕೊಡ್ತಾ ಇದ್ದೇವಲ್ವ, ಆದರೆ ಇವತ್ತೇನು ಮಾಡ್ತಾ ಇದ್ದೀವಿ, ಒಂದು ಒಳ್ಳೆ ಮಿಕ್ಸ್ಚರ್ ಮಾಡ್ತಾ ಇದ್ದೀವಿ. ಯಾಕೆ ಹೇಳಿ? ಮಳೆಗಾಲ ಬಂತು ಅಂದರೆ ಏನಾದ್ರು ಉಪ್ಪು ಖಾರವಾಗಿ ಕರುಮ್ ಕುರುಮ್ ಅಂತ ತಿನ್ನಬೇಕು ಅಂತ ಆಸೆನೂ ಆಗತ್ತಲ್ವಾ, ಅದನ್ನು ಮಾಡಬೇಕು. ಬರೀ ಔಷಧನೇ ಮಾಡ್ಕೊಂಡು ಕುಡಿಯೋಕ್ಕಾಗತ್ತಾ? ಅದಕ್ಕೋಸ್ಕರ ಇವತ್ತು ಅದನ್ನೇ ಮಾಡ್ತಾ ಇದ್ರು ಕೂಡ ಅದನ್ನು ಕೂಡ ಆರೋಗ್ಯಪೂರ್ಣವಾಗಿರುವಂತಹ ಒಂದು ಕುರುಮ್ ಕುರುಮ್ ಅನ್ನೋವಂಥದ್ದನ್ನು ಕೂಡ ಮಾಡಿ ತೋರಿಸ್ತಾ ಇದ್ದೀವಿ. ಯಾಕೆ ಅಂತಂದರೆ ಮಳೆಗಾಲದಲ್ಲಿ ಸಾಧಾರಣವಾಗಿ ಉಪ್ಪು ಖಾರವಾಗಿರುವಂಥದ್ದು, ಗರಿಗರಿಯಾಗಿರ್ತಕ್ಕಂಥದ್ದು, ಅದು ವಯಸ್ಸಾದವ್ರಿಗೂ ತುಂಬ ಇಷ್ಟ ಆಗುತ್ತೆ, ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ನಾವು ಯಾವಾಗಲೂ ಔಷಧ ಥರನೇ ಹೇಳ್ತಾ ಇದ್ದರೆ ಅವ್ರಿಗೂ ಬೇಜಾರಾಗುತ್ತೆ. ಅದರಿಂದ ಇವತ್ತು ಅದ್ಭುತವಾಗಿರೋ ಒಂದು ನಾವು ಕರಿದ ಪದಾರ್ಥವೇ ಆದರೂ ಕೂಡ ಒಂದು ಒಳ್ಳೆ ಮಿಕ್ಸ್ಚರನ್ನು ಮಾಡ್ತಾ ಇದ್ವಿ. ಆದರೆ ನಾವು ಅದಕ್ಕೆ ಬಳಸ್ತಾ ಇರತಕ್ಕಂತಹ ಎಲ್ಲ ಪದಾರ್ಥವೂ ಕೂಡ ಆರೋಗ್ಯಪೂರ್ಣವಾಗಿರ್ತಕ್ಕಂಥದ್ದು. ಅದರಿಂದ ನಾವಿವತ್ತು ಇಲ್ಲಿ ಏನು ಹಾಕಿದ್ದೀವಿ, ಮಖಾನ ಸೀಡ್ಸ್ ಹಾಕ್ತಾ ಇದ್ದೀವಿ. ಇದು ಅದ್ಭುತವಾಗಿರ್ತಕ್ಕಂತಹ ಔಷಧೀಯ ಗುಣಗಳು, ಪೌಷ್ಟಿಕಾಂಶಗಳು ಕೂಡಿರ್ತಕ್ಕಂತಹ ಪದಾರ್ಥ. ಹಾಗಾಗಿ ಇದು ನಮಗೆ ಪ್ರತಿನಿತ್ಯದಲ್ಲಿ ನಾವೇನು ಇದನ್ನು ತಿಂದೇ ಇದ್ದರೂ ಕೂಡ ಈ ಥರ ಆವಾಗವಾಗ ಎಂದಾರು ಮಾಡ್ಕೊಂಡು ತಿಂದಾಗ ಖುಷಿ ಇರುತ್ತೆ, ತಿನ್ನೋಕ್ಕೂ ಮಜಾ ಇರುತ್ತೆ. ಇದನ್ನು ತಿನ್ನೋದ್ರಿಂದನೇ ತುಂಬ ಖನಿಜಾಂಶಗಳು ಇದರಲ್ಲಿದೆ. ಇದರಲ್ಲಿ ಫಾಸ್ಫರಸ್ ಇದೆ, ಕ್ಯಾಲ್ಶಿಯಂ ಇದೆ, ಮತ್ತು ಕಬ್ಬಿಣದ ಅಂಶ ಇದೆ. ಇದರಲ್ಲಿ ಪ್ರೋಟೀನ್ ಇರತಕ್ಕಂಥದ್ದು ಕೂಡ ತುಂಬ ಪ್ರೋಟೀನು ಇದೆ. ಹಾಗಾಗಿ ಮಕ್ಕಳಿಗೂ ಕೂಡ ಇದು ತುಂಬಾ ಒಳ್ಳೆಯದು. ಮತ್ತು ಇದರಲ್ಲಿ ನಮಗೆ ಫ್ಯಾಟ್ ಕಂಟೆಂಟ್ ಇಲ್ಲದೇ ಇರೋದ್ರಿಂದ ಧೈರ್ಯವಾಗಿ ಎಲ್ಲರೂ ತಿನ್ಬೋದು, ದಪ್ಪಕ್ಕಿರೋರು ತಿನ್ಬೋದು, ಸಣ್ಣಕ್ಕಿರೋರು ತಿನ್ಬೋದು, ಎಲ್ರಿಗೂ ಉತ್ತಮವಾಗ್ತಕ್ಕಂತಹ ಆಹಾರ. ಸ್ಥೂಲಕಾಯರಿಗೆ ಸ್ಥೂಲತೆಯನ್ನು ಕಡಿಮೆ ಮಾಡ್ಕೋಬೇಕು ಅಂದರೂ ಕೂಡ ಇದನ್ನು ತಿನ್ಬೋದು. ನಿದ್ರಾಹೀನತೆ ಇರತಕ್ಕಂಥವ್ರಿಗೆ ಅಂಥವ್ರಿಗೂ ಕೂಡ ಇದು ಸಹಾಯ ಮಾಡ್ತಕ್ಕಂಥದ್ದು. ರಕ್ತದ ಒತ್ತಡ ಇರತಕ್ಕಂಥವ್ರಿಗೆ ಕೂಡ ಉತ್ತಮವಾಗಿರುವಂಥದ್ದು. ಈ ತರಹ ಯಾವುದೇ ಸಮಸ್ಯೆ ಇರಲಿ, ಮಖಾನ ಸೀಡ್ ತಿನ್ನೋದಕ್ಕೆ ಯಾರಿಗೂ ಕೂಡ ತೊಂದರೆ ಇಲ್ಲ, ಯಾವುದೇ ರೀತಿ ದೋಷ ಇಲ್ಲ, ಎಲ್ಲರೂ ಧೈರ್ಯವಾಗಿ ಸೇವನೆಯನ್ನು ಮಾಡಬಹುದಾದದ್ದು. ಇದು ಕಮಲದ ಬೀಜ ಇದೆ ಸರಿಯಾಗಿ ಹೇಳಬೇಕಂದ್ರೆ, ಆದರೆ ಸುಲಭವಾಗಿ ಎಲ್ರಿಗೂ ಅರ್ಥ ಆಗುವ ಭಾಷೆಯಲ್ಲೇ ಹೇಳಬೇಕಾಗಿರೋದ್ರಿಂದ ಮಖಾನ ಸೀಡ್ಸ್ ಅಂತ ನಾವು ಹೇಳ್ತಾ ಇರತಕ್ಕಂಥದ್ದು. ಇದು ಅಚ್ಚ ಕನ್ನಡದಲ್ಲಿ ಕಮಲದ ಬೀಜ. ಕಮಲ ಹುಟ್ಟೋದಾದರೂ ಎಲ್ಲಿ? ಕೆಸರಿನಲ್ಲಿ. ಆದರೆ ಕಮಲದ ಹೂವಿನಲ್ಲಿ ಅದ್ಭುತವಾದಂತಹ ಔಷಧೀಯ ಗುಣ ಇದೆ. ಕಮಲದ ಹೂವಿನಲ್ಲಿ, ಕಮಲದ ದಂಟಿನಲ್ಲಿ, ಕಮಲದ ಗಿಡದ ಬೇರಿನಲ್ಲಿ, ಕಮಲದ ಬೀಜದಲ್ಲಿ, ಈ ರೀತಿ ಎಲ್ಲವೂ ಕೂಡ ಔಷಧೀಯುಕ್ತವಾಗಿರ್ತಕ್ಕಂಥದ್ದು. ಇದರ ಮಾಲೆಯನ್ನು ಮಾಡಿ ಜಪಮಾಲೆಯಾಗಿ ಮೇಲ್ಗಡೆಯಿಂದ ಧಾರಣೆ ಮಾಡಿದರೂ ಕೂಡ ಹೃದಯಕ್ಕೆ ಅತ್ಯಂತ ಶ್ರೇಷ್ಠ ಮಟ್ಟದ್ದು. ಇದು ಕೆಲವೊಂದು ನಾವು ಮಾಲೆಗಳನ್ನು ಮಾಡೋದರಲ್ಲಿ ಕೂಡ ತುಂಬ ಅರ್ಥ ಇರುತ್ತೆ. ಅದು ರುದ್ರಾಕ್ಷಿ ಮಾಲೆ ಇರ್ಬೋದು, ತುಳಸಿ ಮಾಲೆ ಇರ್ಬೋದು, ಕಮಲದ ಬೀಜದ ಮಾಲೆ ಇರ್ಬೋದು, ವೈಜಯಂತಿ ಮಾಲೆ ಅಂತ ಒಂದಿದೆ ಅದು ಅಷ್ಟೇ. ಇವೆಲ್ಲ ವೈಜಯಂತಿ ಮಾಲೆ ಅನ್ನುವಂಥದ್ದು ಕೂಡ ಗಿಡದಲ್ಲಿ ಸಿಗ್ತಕ್ಕಂಥದ್ದೇನೇ. ಶ್ರೀರಾಮನ ಜೊತೆ ಸೀತಾ ಮಾತೆ ಕಾಡಿಗೆ ಹೋದಾಗ ಅವರು ಯಾವುದೇ ಆಭರಣಗಳನ್ನು ಹಾಕ್ಕೊಂಡೋಗಿರಲಿಲ್ಲ, ಅಲ್ಲಿದ್ದಂತಹ ಮರದಲ್ಲಿದ್ದಂತಹ ಬೀಜಗಳನ್ನೆಲ್ಲ ಸಂಗ್ರಹ ಮಾಡಿ ಒಂದು ಮಾಲೆಯನ್ನು ಧರಿಸಿರ್ತಾಳಂತೆ. ಯಾಕೆ ಅಂದರೆ ಅದು ಅಷ್ಟೊಂದು ಶ್ರೇಷ್ಠ ಮಟ್ಟದ್ದು. ಆ ವೈಜಯಂತಿ ಮಾಲೆಯನ್ನು ಧರಿಸಿ ನೀವು ಆಚೆ ಕಡೆ ಎಲ್ಲರೂ ಓಡಾಡ್ತಾ ಇದ್ದರೆ ಯಾವ ದುಷ್ಟಶಕ್ತಿಗಳು ನಿಮ್ಮ ಹತ್ತಿರಕ್ಕೆ ಬರೋದಿಲ್ಲ. ಕಾಡಿನಲ್ಲಿ ಓಡಾಡುವಾಗ ಅವರು ಋಷಿ ಮುನಿಗಳಿರಬಹುದು, ಯಾರೇ ಆಗಲಿ ಆ ಕಾಲದಲ್ಲಿ ಓಡಾಡಬೇಕಾದ್ರೆ ಈ ರೀತಿಯ ಒಂದು ಮಾಲೆಯನ್ನು ಧರಿಸೋದ್ರಿಂದ ಅವರು ಕಾಡಿನಲ್ಲಿರುವಾಗ ಕಾಡು ಮೃಗಗಳಿರಬಹುದು, ದುಷ್ಟಶಕ್ತಿಗಳಿರ್ಬೋದು, ಯಾವುದಾದರೂ ಕೂಡ ಅವರನ್ನು ಬಾಧಿಸುವಂತಹ ಪ್ರಮೇಯ ಒದಗಿ ಬರ್ತಾ ಇತ್ತು. ಅದರಿಂದ ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಈ ತರಹ ಮಾಲೆಗಳನ್ನು ಹಾಕೋತಾ ಇದ್ದಿದ್ದು. ಅದೇ ರೀತಿ ಕಮಲದ ಬೀಜದ ಮಾಲೆಯನ್ನು ಧರಿಸೋದ್ರಿಂದ ಹೃದಯ ದೌರ್ಬಲ್ಯ ಬರಲ್ಲ, ಹೊಟ್ಟೆಗೆ ತಗೊಳ್ಳೋದಾದಮೇಲೆ ಕೇವಲ ಧಾರಣೆಯಿಂದನೇ ಹೃದಯಕ್ಕೆ ದೌರ್ಬಲ್ಯ ಬರಲ್ಲ ಅಂದರೆ ಇದು ಎಷ್ಟು ಅದ್ಭುತವಾದದ್ದು. ಅಂಥದ್ರಲ್ಲಿ ಇದನ್ನು ಹೊಟ್ಟೆಗೂ ಸೇವನೆ ಮಾಡಿದ್ರೆ ಹೃದಯಕ್ಕೆ ಒಳ್ಳೆಯ ರಕ್ಷಣೆಯನ್ನೇ ಕೊಡುತ್ತೆ.
ಅಷ್ಟೇ ಅಲ್ಲ, ಇದು ಚರ್ಮಕ್ಕೆ ರಕ್ಷಣೆಯನ್ನು ಕೊಡುತ್ತೆ, ಚರ್ಮದಲ್ಲಿ ಸುಕ್ಕುಗಳು ಬರದೇ ಇರೋ ರೀತಿ ನಮ್ಮನ್ನು ರಕ್ಷಣೆಯನ್ನು ಮಾಡುತ್ತೆ. ಅನೇಕ ರೀತಿಯಲ್ಲಿ ಉಪಯುಕ್ತವಾಗ್ತಕ್ಕಂತಹ ಈ ಮಖಾನ ನಾವಿವತ್ತು ಇದಕ್ಕೆ ಬಳಕೆಯನ್ನು ಮಾಡ್ಕೊಂಡಿದ್ದೀವಿ. ಸಬ್ಬಕ್ಕಿ, ಸಬ್ಬಕ್ಕಿ ಅಂತೂ ಕೂಡ ತತ್ಕ್ಷಣದಲ್ಲಿ ಶಕ್ತಿಯನ್ನು ಕೊಡ್ತಕ್ಕಂಥದ್ದು, ಇನ್ಸ್ಟೆಂಟ್ ಎನರ್ಜಿ ಕೊಡುವಂತಹದ್ದು ಈ ಸಬ್ಬಕ್ಕಿ. ಅದರಲ್ಲಿ ನಾವು ನೈಲಾನ್ ಸಬ್ಬಕ್ಕಿಯನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ಯಾಕೆ ಅಂದರೆ ನಾವು ಇದನ್ನು ಕರಿಯೋದಕ್ಕೋಸ್ಕರ, ಬಳಸೋದಕ್ಕೋಸ್ಕರ ಅದನ್ನು ನಾವು ಹಾಕ್ಕೊಳ್ತಾ ಇದ್ದೀವಿ. ಅದನ್ನು ಅಷ್ಟೇನೆ ಶಕ್ತಿಯನ್ನು ಕೊಡುತ್ತೆ, ಬೇಗ ಹಸಿವಾಗೋದಿಲ್ಲ ಅದನ್ನು ತಿನ್ನೋದ್ರಿಂದ. ಹಾಗಾಗಿ ಯಾರಿಗಾದರೂ ಮೇಲೆ ಮೇಲೆ ತಿನ್ನಬೇಕು ಅಂತ ಅನ್ನಿಸ್ತಾ ಇರತ್ತೆ, ಹಂಗೆ ತಿಂದು 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 ದಪ್ಪ ಆಗ್ತಾ ಇರ್ತಾರೆ. ಆ ತರಹ ಸ್ಥೂಲಕಾಯರಿಗೆ ಸೀಮೆ ಅಕ್ಕಿ ತುಂಬ ಒಳ್ಳೆಯದು. ಈ ಸಬ್ಬಕ್ಕಿಯನ್ನು ಉಪಯೋಗ ಮಾಡೋದ್ರಿಂದ ಅವರು ಧಾರಾಳವಾಗಿ ಯಾವುದೇ ರೀತಿಯ ಭಯ ಇಲ್ಲದೆ ತಿನ್ಬೋದು. ಅದರಿಂದ ಹಸಿವನ್ನು, ಅದು ತಿನ್ನುವಂತಹ ಟೆಂಡೆನ್ಸಿಯನ್ನು ಕಡಿಮೆ ಮಾಡಿಕೊಡುತ್ತೆ. ಅದರಿಂದನೂ ಕೂಡ ಆರೋಗ್ಯ ವೃದ್ಧಿಸ್ಕೊಳ್ಳೋಕ್ಕೆ ಸಹಾಯವನ್ನು ಮಾಡ್ತಕ್ಕಂಥದ್ದು. ಇನ್ನು ಗೋಡಂಬಿ, ಬಾದಾಮಿ, ಪಿಸ್ತಾ ಇದೆಲ್ಲ ಹಾಕಿದ್ದೀವಿ. ಇದೆಲ್ಲ ಅದ್ಭುತವಾದ ವಿಟಮಿನ್ ಇ ಇರತಕ್ಕಂಥದ್ದು, ಕ್ಯಾಲ್ಸಿಯಂ ಯಥೇಚ್ಛವಾಗಿರುವಂಥದ್ದು, ವಿಟಮಿನ್ ಎ ಸಿಗ್ತಕ್ಕಂಥದ್ದು, ಇದೆಲ್ಲ ಇರೋದರಿಂದ ಕಣ್ಣಿನ ದೃಷ್ಟಿಗೆ ಕೂಡ ಉತ್ತಮವಾಗಿರ್ತಕ್ಕಂಥದ್ದು. ಕೊಬ್ಬರಿಯನ್ನು ಹಾಕ್ಕೊಳ್ತಾ ಇದ್ದೀವಿ. ಕೊಬ್ಬರಿಯನ್ನು ಹಾಕ್ಕೊಳ್ಳೋದ್ರಿಂದ ಆ್ಯಂಟಿಸೆಪ್ಟಿಕ್ ಆಗಿ ಕೆಲಸವನ್ನು ಮಾಡುತ್ತೆ. ಇದೆಲ್ಲವೂ ಎಣ್ಣೆಯಲ್ಲೇ ಕರೆದು ತಿಂದರೂ ಕೂಡ ಆರೋಗ್ಯಕ್ಕೆ ಯಾವುದೇ ರೀತಿ ಹಾನಿಯೂ ಕೂಡ ಆಗೋದಿಲ್ಲ. ಮಳೆ ಬರ್ತಾ ಇದೆ ಹೊರಗಡೆ ಅಂದರೆ ಒಳ್ಳೆ ಗರಗರಿಯಾಗಿ ಘಮಘಮ ಅಂತ ನಾವು ಮನೆಯಲ್ಲಿ ಇದನ್ನೆಲ್ಲ ಮಾಡಿದ್ರೆ ಎಲ್ಲರೂ ಹೊರಗಡೆ ಇರೋ ಮಕ್ಕಳೆಲ್ಲ ಮನೆ ಒಳಗೆ ಓಡಿ ಬರ್ತಾರೆ, ಖುಷಿ ಖುಷಿಯಾಗಿ ತಿಂತಾರೆ, ಎಲ್ಲರಿಗೂ ತಿನ್ನೋಕ್ಕೂ ಮಜಾ ಇರುತ್ತೆ, ಆರೋಗ್ಯಪೂರ್ಣವಾಗೂ ಇರುತ್ತೆ. ಮತ್ತು ಈ ಕಾಲಕ್ಕೆ ಸಾಧಾರಣ ಉಪ್ಪು ಖಾರ ಬೇಕು ಅಂತ ಶರೀರಕ್ಕೂ ಅನಿಸುತ್ತೆ. ಈ ಮಳೆಗಾಲದಲ್ಲಿ ಉಪ್ಪು ಖಾರ ತಿನ್ನೋದ್ರಿಂದ ಅಷ್ಟೊಂದು ಸಮಸ್ಯೆ ಕೂಡ ಉಂಟಾಗೋದಿಲ್ಲ. ಇದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಶರೀರವೇ ಹೊಂದ್ಕೊಂಡಿರುತ್ತೆ. ಶರೀರ ಆಯಾ ಕಾಲಕ್ಕೆ ಹೇಗೇಗೆ ಬೇಕೋ ಹಾಗೇ ಕೆಲಸವನ್ನು ಮಾಡುತ್ತೆ. ಆ ರೀತಿಯಲ್ಲಿ ಕೂಡ ನಮಗೆ ಇದು ಉಪಯುಕ್ತವಾಗುತ್ತೆ. ಧೈರ್ಯವಾಗಿ ಉಪಯೋಗ ಮಾಡಬಹುದು. ಎಣ್ಣೆ ಪದಾರ್ಥ ಅಂತ ಯಾವುದೇ ಯೋಚನೆ ಮಾಡಬೇಡಿ. ಹಾಗಾಗಿ ಎಲ್ಲರೂ ಕೂಡ ಇದನ್ನು ಮಾಡ್ಕೊಳ್ಳಿ, ತಿನ್ನಿ, ಖುಷಿಪಡಿ. ರೆಡಿ, ಮಖಾನ ಫ್ರೈ. ಅದ್ಭುತವಾಗಿದೆ. ಸುಮ್ಮನೆ ಒಳಗೆ ಹೋಗ್ತಾ ಇರ್ತಿದ್ದು ಮಾಡಿಬಿಟ್ಟು ಏರ್ ಟೈಟ್ ಜಾಬ್ ಡಬ್ಬದಲ್ಲಿ ಇಟ್ಕೊಂಡ್ಬಿಟ್ರೆ ಒಂದು 4-5 ದಿವಸ ಅಂತೂ ಆರಾಮಾಗಿ ಇಟ್ಕೊಂಡು ತಿನ್ಬೋದು. ಕರುಮ್ ಕುರುಮ್ ಅಂತ ಬ್ಯೂಟಿಫುಲ್ ಆಗಿದೆ. ಹೆಲ್ದಿ ಮಿಕ್ಸ್ಚರ. ರಿಚ್ ಪ್ರೋಟೀನ್ ಎಲ್ಲ ಇದೆ. ಓಯ್ಯಾ, ಅವಲಕ್ಕಿ, ಆ ಸಾಬುದಾನ ಅಷ್ಟಾಗಿದೆ. ಮಧ್ಯದಲ್ಲಿ ಗೋಡಂಬಿ ಬಾದಾಮಿ ಸಖತ್ ಮಜಾ ಕೊಡುತ್ತೆ. ಸೂಪರ್ ಅಮ್ಮ, ತುಂಬ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.